ಇವನು ಇಲ್ಲಿ ಕೆಳಗಡೆ ಹೋದ್ನಲ್ಲ ಅಂತೇಳಿ ಪೂರ್ತಿ ತಲೆನ ಕೆಳಗಡೆ ಹಾಕಿ ಕೊಂಬಲ್ಲಿ ಪೂರ್ತಿ ಆ ಟ್ರಾಲಿ ಏನಿರುತ್ತೋ ಅದ್ರ ತುಂಬ ಮುಳ್ಳಿರುತ್ತೆ, ಮುಳ್ಳು ಸಮೇತ ಎತ್ತಿ ಹಿಂಗೆ ಮೇಲಕ್ಕೆ ಬಿಸಿರಿದ್ವಾಗ ಅದನ್ನು ಅದ್ರ ಥರನೇ ಇದ್ರು ಅವಾಗ. ಇವಾಗೂ ಹಂಗೆ ಇದ್ದಾರೆ ವನರಾಜೇಂದ್ರ. ರೀಟ ಇದೆ, ವನಶ್ರೀ ಇದೆ, ಇದೆ ಐರಾವತ ಇದೆ, ಗಜೇಂದ್ರ ಇದೆ, ಲಿಲ್ಲಿ ಇದೆ, ಸಂಪತ್ ಇದೆ. ಅಲ್ಲಿಂದ ಅರಣ್ಯದಿಂದ ಮುಳ್ಳು ಸಾಗಾಣಿಕೆ ಮಾಡ್ಕೊಂಬಂದ್ರಲ್ಲ ಅದೊಂದು ಪಾಠ. ಅವತ್ತಿಂದ ಮುಳ್ಳೊಡೆಯದೇ ಬಿಟ್ಬಿಟ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಆ ಸಿಟ್ಟೆ ಇತ್ತ ರೌಡಿ ರಂಗನ. ಹೌದು, ಒಬ್ಬ ಅಂಗವಿಕಲಕ ಟ್ರಾಕ್ಟ್ರಿಯಿಂದ ಕೆಳಗಡೆ ಇಂಜಿನಿಂದ ಕೆಳಗಡೆ ಬಿದ್ದು ಓಡೋಗಿ ಆ ಟ್ರಾಕ್ಟ್ರಿ ಟ್ರಾಲಿ ಕೆಳಗಡೆ ಒಂದು ಹೌಸಿಂಗ್ ಬೋರ್ಡ್ನ ಒಂದು ಕಂಬಿನಿಂಗ್ ತುಂಬಿಕೊಂಡಿರ್ತಾರೆ. ಅದು ರಂಗ ಪಟಾಕಿ. ಹೌದು, ಪಟಾಕಿ ಬೆಂಕಿ ಹಿಂಗೆ ಹಚ್ಚಿಬಿಟ್ಟು ಹಿಂಗೆ ಹಸ್ತ್ರೆ ಅದು ಕಿಡಿ 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 ಥರ ಹೋಯ್ತದೆ ಬೆಂಕಿ ಥರ. ಅದನ್ನೇ ಹಿಂಗೆ ಹಿಡ್ಕೊಳ್ಳೋದು ಬಂದು ಆನೆ ಅದು, ಅದನ್ನೇ ಹಿಡಿಯೋದು. ಅದ್ರ ಆ ಮನ್ಸು ಅಂದರೆ ಅಷ್ಟು ಬೇಜಾರಾಗ್ಬಿಟ್ಟಿತ್ತು ಅದಕ್ಕೆ. ನಮಗೂ ಭಯ ಇತ್ತು ಅಲ್ಲಿ, ನಾವು ರೀಸೆಸ್ ಮಾಡ್ಕೊಳ್ಳೋ ಮಟ್ಟದಲ್ಲೆಲ್ಲ ಇದ್ವಿ. ಇವತ್ತು ಸಾಹೇಬ್ರು ಯಾರು ನಮ್ಗೆ ಭಯಲ್ಲ ಅಂದ್ಕೊಂಡು ನಮ್ಮ ಪಾಡಿಗೆ ನಾವು ಹಿಂದೆ ಒಬ್ಬರು ಮುಂದೆ ಒಬ್ಬರು ಮಾತಾಡ್ಕೊಂಡು ಹಿಂಗೆ ಹೋಯ್ತಾ ಇರ್ತೀವಿ. ಆಮೇಲೆ ಏನು ಇದು ಈ ಥರ ಸೌಂಡ್ ಬರುತ್ತಲ್ಲ ಅಂತ ಒಂದು ಸ್ವಲ್ಪ ಹಿಂದೆನೇ ಬರ್ತಾ ಇದ್ದಾನೆ, ಹಿಂದೆನೇ ಬರ್ತಾ ಇದ್ದಾನೆ. ಅವಾಗೆಲ್ಲ ಪಬ್ಲಿಕ್ ಎಲ್ಲ ಪಾರ್ಕ್ ಜೂ ಒಳಗಡೆ ನೋಡಿ ಎಂಟ್ರೆನ್ಸ್ ನೋಡಕ್ಕೆ ಬಂದಿರೋರು, ಎಂಟ್ರಿ ಆಗಿರೋರು ಅವ್ರನ್ನೆಲ್ಲ ಓಡಿಸಾಡೋದು. ಅವ್ರನ್ನ ಯಾರು ಹೊಡಿತಾರಿಲ್ಲ, ಸೀದಾ ವನರಾಜನ ಹತ್ರ ಹೋಗ್ಬೇಕು. ಅದು ಓ ಇಲ್ಲ ಅವನೇ, ನಾನು ಇವಾಗ ಹೋಗ್ಬೇಕು ಅಂತೇಳಿ ಮಧ್ಯಾಹ್ನ ಅಂದ್ರೆ ಮಧ್ಯಾಹ್ನದಲ್ಲೇ ಜಂಪ್ ಮಾಡೋದು ಗೋಡೆ, ಜೂ ಒಳಗಡೆ ಎಂಟ್ರಿ ಆಗೋದು ರೌಡಿ ರಂಗ. ಮಾನವೀಕ್ಷಕರೇ, ನಾವು ಇಲ್ಲಿವರೆಗೆ ಸುಮಾರು ನಾಗರಹೊಳೆಯಿಂದ ಬಂಡೀಪುರದವರೆಗೆ, ಬಂಡೀಪುರದಿಂದ ಹಾಸನ, ಸಕಲೇಶ್ಪುರ, ಬೇಲೂರು ಆನೆಗಳ ಅಟ್ಟಹಾಸ. ಆದರೆ ನನಗೆ ಇವತ್ತು ಅಂತ ಹೇಳಿದ್ರೆ ಇತ್ತೀಚೆಗೆ ನಾನು ನೋಡಿದಾಗ ಒಂದು ಇವತ್ತೊಂದು ಗ್ರಾಮಕ್ಕೆ ಬಂದಿದೆ. ಈ ಗ್ರಾಮದ ಹೆಸರು ಹಕ್ಕಿ ಪಿಕ್ಕಿ ಗ್ರಾಮ. ಇದು ಇದು ಬನ್ನೇರುಘಟ್ಟ ಅರಣ್ಯ ಪ್ರದೇಶದೊಳಗೆ ಬರುತ್ತೆ ಈ ಗ್ರಾಮ. ಇಲ್ಲಿ ಸಾವಿನ ಸರಣಿಯೇ ನಡೆದಿದೆ ಇಲ್ಲಿವರೆಗೆ. ಆನೆಗಳಿಗೆ ವರ್ಷಕ್ಕಿಷ್ಟು ಜನ ಅಂತ ಸಾಯ್ತಾನೆ ಇದ್ದಾರೆ. ಆ ಗ್ರಾಮಕ್ಕೆ ಬಂದಿದ್ದೇನೆ ಯಾಕಂತ ಹೇಳಿದ್ರೆ, ಮೊನ್ನೆ ಇಲ್ಲಿ ಅದೇ ಗ್ರಾಮಸ್ಥರು ಚಿಕ್ಕ ಮಾದಯ್ಯ ಅನ್ನೋರು ಮೊನ್ನೆ ಬಲಿಯಾಗ್ತಾರೆ ರಾತ್ರಿ ಇಲ್ಲಿ ಆನೆಗೆ. ಸೊ ಹೀಗಾಗಿ ಇದನ್ನು ಹುಡುಕೊಂಡು ನಾನು ಇಲ್ಲಿ ಬಂದಾಗ ಇಲ್ಲಿ ಆಶ್ಚರ್ಯ ಅನಿಸುತ್ತೆ. ಇಲ್ಲಿ ಎಲ್ಲ ಕಡೆಯೂ ಈ ಥರ ಅಂತ ಹೇಳಿದ್ರೆ ರೈಲ್ವೆ ಕಂಬ ಮತ್ತು ಸೋಲಾರ್ ತಂತಿಯನ್ನು ಹಾಕಿದರೆ ಹೇಗೆ ಬರುತ್ತೆ ಅಂತ ನಾನೀಗ ಅಟ್ಬರಿಯವ್ರ ಹತ್ರ ಕೇಳ್ತೇನೆ. ಅಟ್ಬರಿಯವರು ಯಾರು ಅಂತ ಹೇಳಿದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ರೌಡಿ ರಂಗನಿಗೆ ಹೆಸರಿಟ್ಟವರು ಇವರೇನೆ, ರೌಡಿ ರಂಗನೊಟ್ಟಿಗೆ ಬೆರ್ತವರು ಇವರೇನೆ. ರೌಡಿ ರಂಗ ಯಾರಂಥೇಳಿ ಇಲ್ಲಿವರೆಗೂ ಎಲ್ಲೆಲ್ಲಿ ಹೋಗ್ತಾನೆ ಎಲ್ಲೆಲ್ಲಿ ಬರ್ತಾನೆ ಅಂಥೇಳಿ ಆದಿವಾಸಿಗಳಾಗಿ ಇವರು ಆನೆ ಒಟ್ಟಿಗೆ ಕೆಲಸ ಮಾಡುವಂಥವ್ರು. ಹೀಗಾಗಿ ನಿಮ್ಮ ರೌಡಿ ರಂಗನ ಕತೆ ಸುಮಾರು ಜನ ನನ್ನ ಹತ್ರ ಕೇಳ್ತಾ ಇದ್ರಲ್ಲ, ಅವ್ರ ಹತ್ರನೇ ಕೇಳ್ತಾ ಹೋಗ ಇವತ್ತು ರೌಡಿ ರಂಗನ ಕತೆ ಮೊದಲು. ಆದರೆ ಈ ಗ್ರಾಮನ ಹೇಗೆ ಪ್ರವೇಶಿಸ್ತಾವೆ ಆನೆಗಳು, ಎಷ್ಟು ಆನೆಗಳು ಬುದ್ಧಿ ಚುರುಕಿರುತ್ತೆ ಅಂಥೇಳಿ ನಾವು ತಿಳ್ಕೊಳ್ಳೋ. ಯಾಕಂತ ಹೇಳಿದ್ರೆ ನನಗೆ ಈಗ ಆಶ್ಚರ್ಯ ಅನ್ನಿಸ್ತವ್ರು ಹೇಳ್ತಾ ಇದ್ರು 2014-15 ಆನೆಗಳನ್ನು ಬೇರೆ ರಾಜ್ಯಕ್ಕೆ ಡ್ರೈವ್ ಮಾಡಬಾರ್ದು ಅಂದರೆ ತೊಗೊಂಡು ಹೋಗಬಾರ್ದು ಅನ್ನೋಂಥ ಆದೇಶ ಬರುತ್ತೆ ಕೇಂದ್ರ ಸರ್ಕಾರದಿಂದ. ಇಲ್ಲಾಂದ್ರೆ ಇದರೆಲ್ಲ ಹಿಂದಿನ ಭಾಗ ನಾವೇನು ನೋಡ್ತಾ ಇದ್ದೀವಿ, ಕಾಡು ಇಲ್ಲಿ 200 ಆನೆ ಇದ್ವು ಅಂತ. ಈ ಆನೆಗಳನ್ನ ಪ್ರತಿ ಸಾರಿ ಇವರು ತಮಿಳ್ನಾಡುವರೆಗೆ ಓಡಿಸ್ತಾ ಇದ್ರು, ಆ ನಂತರ ಒಂದು ದಾರಿ ಹಿಡ್ಕೊಂಡು ಬರ್ತಾ ಇದ್ದು ಅನ್ನೋದು ತುಂಬ ಅದ್ಭುತವಾದ ಕತೆ. ಹೆಸರು ಅಟ್ಬರಿಯ ಅಂತೇಳಿ ಅವರು ತಾತನ ಹೆಸರು ಅವ್ರು ಇಟ್ಕೊಂಡಿದ್ದಾರೆ. ಅಟ್ಬರಿ ಅವ್ರ ಹತ್ರ ಕೇಳ್ತೇನೆ ನಾನು, ಆನೆಗಳು ಹೇಗೆ ಬರ್ತಾವೆ ಇಲ್ಲಿ ಅಂತೇಳಿ. ಹೇಗೆ ಬರ್ತಾವೆ ಸರ್ ನೀವು ತೋರಿಸ್ತಾ ಇದ್ರೆ? ಸರ್, ಇಲ್ಲಿ ಆನೆ ಹೇಗೆ ಬರುತ್ತೆ ಅಂದರೆ, ಇಲ್ಲಿ ರೈಲ್ವೆ ಬ್ಯಾರಿಕೇಡ್ ಹಾಕಿದ್ದಾರೆ. ಮೊದಲು ಫೆನ್ಸಿಂಗ್, ಸೋಲಾರ್ ಫೆನ್ಸಿಂಗ್ ಹಾಕಿದ್ರು. ಇವಾಗ ಅದು ಸೋಲಾರ್ ಫೆನ್ಸಿಂಗ್ ಅಲ್ಲಿ ಹಾಕಿದ್ದಾರೆ. ಅದು ಈ ಕಂಬ ಹಾಕಿದ್ದಾರೆ, ಕಂಬದ ಮಧ್ಯದಲ್ಲಿ ಸೋಲಾರ್ ವೈರ್ ಎರಡು ವೈರ್ ಎಳೆದಿದ್ದಾರೆ. ಅದು ಆನೆ ಬತ್ತು ಅಂದರೆ ಈ ಕೋಡು ಕೊಂಬಿರುತ್ತೆ ಆನೆಗೆ, ಆ ಕೊಂಬನಲ್ಲಿ ಒಂದು ಸ್ವಲ್ಪ ಹಿಂಗೆ ಹಾಕಿ ಹಿಂಗೆ ಟ್ವಿಸ್ಟ್ ಮಾಡುತ್ತೆ, ಅದೊಂದು ಸ್ವಲ್ಪ ಹಿಂಗೆ ಬೆಂಡಾದಾಗ ಅದು ಕಂಬಕ್ಕೆ ಸುತ್ತಕೊಳ್ಳುತ್ತೆ. ಯಾವುದು ಇದು? ಈ ಸೋಲಾರ್ ವೈರು. ಹಾಂ, ಅದು ಸೋಲಾರ್ ಸುಷ್ಟ ಒಂದು ಸ್ವಲ್ಪ ಹಿಂಗೆ ಸುತ್ಕೊಂಡಂಗಾದವಾಗ ಅದು ಒಂದು ಸ್ವಲ್ಪ ಜಾಸ್ತಿ ಪ್ರೆಜರ್ ಮಾಡುತ್ತೆ. ಆ ಕಡೆ ಈ ಕಡೆ ಎರಡೂ ಟೈಟ್ ಆಯ್ತದೆ. ನಾವು ಕಟ್ಟಿಂಗ್ ಪ್ಲೇರಲ್ಲಿ ರೋಪ್ ಹಾಕಿ ನಾವು ಯಾವಾಗ ಇದು ಟೈಟ್ ಮಾಡ್ತೀವಿ ಆ ಥರ, ಒಂದು ಸತಿ ಹಿಂಗೆ ಜಗ್ಗಿಸಿದ್ರೆ ಆ ಕಡೆ ಈ ಕಡೆ ಎಲ್ಲ ಕಿತ್ಕೊಂಡು ಬರುತ್ತೆ. ಕಿತ್ಕೊಂಡು ಬಂದಮೇಲೆ ಎರಡು ಕಾಲನ್ನು ಈ ರೈಲ್ವೆ ಬ್ಯಾರಿಕೇಡ್ ಒಳಗಡೆ ಹಿಂಗೆ ಹಾಕುತ್ತೆ, ಆನಂತರ ತಲೆ ಒಳಗೆ ಹೊರಗಡೆ ಹೋಗುತ್ತೆ. ಅಲ್ರಿ, ಈಗ ಬ್ಯಾರಿಕೇಡ್ ಇಲ್ಲಿಂದ ಈ ಕಾಲು ಹಾಕುತ್ತೆ ಹೊರಗೆ. ಹೌದು. ಯಾವುದು? ಆನೆ. ಆನೆ ಹಾಂ, ಕಾಲು ಒಳಗೆ ಹಾಕಿ. ಹೌದು, ಅಲ್ಲಿಂದ ಕಾಲು ಇಲ್ಲಿ ಬರುತ್ತೆ, ತಲೆ ಕಾಲು ಇಲ್ಲಿ ಬಂದಾಗ ಹಿಂದೆ ಹಿಂಭಾಗ ಏನಿರುತ್ತೆ ಆಮೇಲೆ ಈ ಕಡೆ ಬರುತ್ತೆ ಸರ್. ಅದು ಈ ಕಡೆ ಊರೊಳಗೆ ಬರುತ್ತೆ, ಊರೊಳಗಡೆ ಬರುತ್ತೆ. ಸುಮ್ಮನೆ ಇದು ಹಾಕಿ ವೇಸ್ಟು ಅಂತ ಅಂದ್ಕೋತೀವಿ ಸರ್ ನಾವು. ಯಾಕೆ ನೀವು ತಮಿಳ್ನಾಡಲ್ಲಿ ಏನೋ ಹೇಳಿದ್ರೆ ಅದು ಏನು ಅದ್ಭುತವಾಗಿದೆ, ಇದು ಸರಿ ಇಲ್ಲ ಅಂತ. ತಮಿಳ್ನಾಡಲ್ಲಿ ಸಿಮೆಂಟ್ ಕಂಬಗಳು ಉಣಿದ್ದಾರೆ ಸರ್, ದೊಡ್ಡ ದೊಡ್ಡ ಸಿಮೆಂಟ್ ಕಂಬ ಉಣಿದ್ದಾರೆ. ಅಲ್ಲಿ ಒಂದೊಂದು ಬೆಟ್ಟಕಿನ ಒಂಥರ ನಾವು ನಾವು ಏನು ಇವತ್ತು ಹಳ್ಳಿಗಳಲ್ಲಿ ನೋಡ್ತೀವಿ ಕರೆಂಟ್ ವೈರು, ಆ ಥರ ರೋಪ್ ವೈರ್ ಹಾಕಿದ್ವಿ. ಆ ರೋಪ್ ವೈರ್ ಹಾಕಿರೋದ್ರಿಂದ ಅಲ್ಲೆಲ್ಲೂ ಆನೆ ದಾಟೋದಿಲ್ಲ. ನಾವು ಸುಮಾರು ಕಡೆ ನೋಡ್ಕೊ ಬಂದಿದ್ದೀನಿ, ಅಲ್ಲೂ ಹೋಗಿ ಆನೆ ಡ್ರೈವ್ ಮಾಡಬೇಕಾದ್ರೆ ನಾನು ಅಲ್ಲೆಲ್ಲ ಮಾಡಿದ್ದೀನಿ ಸರ್, 2002 ನಾನು ಮಾಡ್ತಾಯಿದ್ದೀನಿ. ಏನೇನು ರೋಪ್ ಹಾಕಿದಾರಲ್ಲಿ? ಅದು ರೋಪ್ ಅಂದರೆ ಅವನು ಬ್ರೇಕ್ ವೈರ್, ನಮ್ಮದು ಏನು ಗಾಡಿಗಳದು ಬ್ರೇಕ್ ವೈರ್ ಇರ್ತಾರಲ್ಲ ಆ ಥರ ರೋಪ್ ವೈರ್ ಇದೆ ಸರ್. ಅದು ದಾಟೋದೇ ಇಲ್ಲ ಆನೆ, ಅದು ಹೋಗೋದಿಲ್ಲ ಸರ್. ಅದು ಅಷ್ಟು ಟೈಟ್ ಆಗಿದೆ ಸರ್. ಅದು ಆನೆ ದಾಟಬೇಕಾದ್ರೆ ಒಂದಡಿಗೆ ಒಂದು ರೋಪ್ ವೈರ್, ಇದು 4-5 ಗ್ಯಾಪ್ ಇದೆ ಸರ್. ಇದು ಆನೆ ಆರಾಮಾಗಿ ಬರ್ತದೆ. ಇದು ನೀವು ನೋಡಿದ್ರೆ ಆನೆಗಳು ಹೇಗೆಪ್ಪ ಇಲ್ಲಿ ಒಳಗೆ ಬರ್ತಾವೆ, ಹಾಗೆ ತಮಿಳ್ನಾಡಲ್ಲಿ ಆನೆಗಳು ಹೇಗಿರ್ತಾವೆ ಅಂತೇಳಿ
ಇದೆಲ್ಲದಕ್ಕಿಂತ ಹೆಚ್ಚಾಗಿ ರೌಡಿ ರಂಗ ಅವನ ಸ್ನೇಹಿತ, ಅವನ ಸ್ನೇಹಿತ ವನರಾಜಿನ ಸ್ನೇಹ ಹೇಗಿತ್ತಂತ ನೀವು ಅವ್ರ ಹತ್ರ ಕೇಳ್ತಾ ಹೋಗ್ಬೇಕು. ಭಾರಿ ಮಜಾ ಕತೆ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಆನೆ ಇಲ್ಲಿ ಬರುತ್ತೆ, ವಿಶೇಷವಾಗಿ ಐರಾವತ. ಯಾಕಂತ ಹೇಳಿದ್ರೆ ನಾವು ಇಲ್ಲಿವರೆಗೆ ಆನೆಗಳಿಗೆ ಹೆಸರು ಅಲ್ಲಿ ಸ್ಥಳೀಯ ಜನರು ಕೇವಲ ನಮ್ಮ ಮಲ್ನಾಡು ಭಾಗದಲ್ಲಿ ಇಡ್ತಾ ಇದ್ರು ಅಂತ ತಿಳಿತಾ ಇದ್ದೆ ನಾನು ಇಲ್ಲಿವರೆಗೆ. ಅದು ನನಗೆ ಗೊತ್ತಿಲ್ಲ, ಬೇರೆಯವ್ರಿಗೆ ಗೊತ್ತಿರ್ಬೋದು. ಅದು ಈಗಲೇ ಗೊತ್ತಾಗಿದ್ದು ಇಲ್ಲೆಲ್ಲ ಸುತ್ತಮುತ್ತು ಇಲ್ಲೂ ನೂರಾರು ಆನೆಗಳಿದೆ, ಅದಕ್ಕೊಂದು ಅದ್ಭುತವಾದ ಹೆಸರುಗಳಿದೆ. ಪ್ರತಿ ಆನೆ ಒಟ್ಟಿಗೂ ಒಂದೊಂದು ಕತೆಗಳಿದೆ ಅಲ್ಲ ಅಂಥೇಳಿ. ಹೀಗಾಗಿ ನಾವು ಇವತ್ತೇನಂತ ಹೇಳಿದರೆ ರೌಡಿ ರಂಗ, ಐರಾವತ ಮತ್ತು ವನರಾಜನ ಕಾಂಬಿನೇಷನ್ ನಾವು ಅಟ್ಬರಿಯವ್ರ ಹತ್ರ ಕೇಳ್ತಾ ಹೋಗುವ. ನಾವು ಫಸ್ಟು ಅದಕ್ಕೆ ಆನೆ ಅನ್ನೋದು ನಾವು ನೋಡಿರ್ತೀವಿ ಫಸ್ಟು ರೌಡಿ ರಂಗ ಅಂತ. ಅದು ಪ್ಯೂರ್ ಹೆಸರು ಬರೋದು, ಅದು ಏನು ಕೆಲಸ ಆಕ್ಟಿವಿಟಿ ಆಗಿ ನಡ್ಕೊಂತ ಅನ್ನೋದೇ ಟ್ಯಾಕ್ಟ್ರಿ ವಿಚಾರದಲ್ಲಿ ಬರುತ್ತೆ ಸರ್. ಅದು ಟ್ಯಾಕ್ಟ್ರ್ ಅಂದರೆ ಡಿಪಾರ್ಟ್ಮೆಂಟ್ ಅವ್ರು ಹೇಳಿರ್ತಾರೆ, ಇಲ್ಲೆಲ್ಲೋ ಕೆಲಸ ನಡೆಸ್ತಾ ಇರ್ತಾರೆ, ಯಾವುದೊಂದು ಕಟ್ಟಡ ಕಟ್ಟೋದಕ್ಕೆ ಮರಳಬೇಕಾಗಿತ್ತು ಅವ್ರಿಗೆ. ಒಂದು 10 ಜನ ಮರಳು ತುಂಬ್ಕೊಬರಿ ಅಂತ ಟ್ಯಾಕ್ಟ್ರಲ್ಲಿ ಕಳಿಸಿರ್ತಾರೆ. ಆ ಟ್ಯಾಕ್ಟ್ರಲ್ಲಿ ಮರಳು ತುಂಬಿಕೊಂಡು ಜನ ಎಲ್ಲ ಅದ್ರ ಮೇಲೆ ಕೂತಿರ್ತಾರೆ, ಅದರಲ್ಲಿ ಒಬ್ಬರು ಅಂಗವಿಕಲಕ್ಕೆ ಇರ್ತಾರೆ. ಇದು ಸಾಕಿರೋ ಅಣ್ಣನ ಜೊತೆಲಿ ಓಡಾಡ್ಕೊಂಡಿರುತ್ತೆ. ಇದು ರೌಡಿ ರಂಗ ಸಾಕಿರೋ ಅಣ್ಣನ ಜೊತೆಲಿ ಇರ್ತದೆ. ಅವ್ರಿಗೇನು ಗೊತ್ತು, ದಿನ ಟ್ಯಾಕ್ಟ್ರ್ ಸಾಕಿರೋ ಅಣ್ಣ ಮಧ್ಯದಲ್ಲಿ ಓಡಾಡ್ತೈತಲ್ಲ, ಅದೇ ಥರ ಸಾಕಿರೋ ಆನೆ ಅಂತ ಬರ್ತಾರೆ ಇವರು. ಅಲ್ಲಿ ರೌಡಿ ರಂಗ ಅದೆ ಅಂತ ಗೊತ್ತಿಲ್ಲ ಇವ್ರಿಗೆ, ಕಾಡಾನೆ ಇದೆ ಅಂತ. ಆವಾಗ ಇಲ್ಲಿ ಸರ್ ನಮ್ಮ ಅಕ್ಕಿಪಿಕ್ಕಿ ಕಾಲೋನಿ ಹಿಂಭಾಗ ಗದ್ದೆಹಳ್ಳ ಅಂತ ಹೇಳ್ತಾರೆ ಸರ್, ಇವಾಗ ಗದ್ದೆಹಳ್ಳ ತಾವೇ ನಡೆದಿದ್ದ ಘಟನೆ ಪೂರ್ತಿ. ಇವ್ರು ನಟಿಸ್ಕೊಂಡು ಬಂದು ಹೊಡೆಯಕ್ಕೆ ಬರುತ್ತೆ. ಅವತ್ತೇ ಅದು ಮನ್ಸನ್ನ ಅಟ್ಯಾಕ್ ಮಾಡಬೇಕು, ನಾನು ಗಾಡಿನ ಹೊಡಿಲೇಬೇಕು ಅಂತ ಹೇಳಿ. ಯಾಕೆಂದರೆ ಅದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂದರೆ ಸರ್, ನಾವು ನಮ್ಮ ತೋಟದಿಂದ ಯಾರಾದರೂ ಕಳ್ಳತನ ಮಾಡ್ಕೊಂಡು ಹೋಗೋಕೆ ಬರ್ತಾರೆ ಅಂತ ಹೇಳಿದ್ರೆ ನಾವು ನಮಗೆ ಕೋಪ ಬರುತ್ತೆ. ನಾನು ಮಾಡಿರೋ ತೋಟ ಇದು, ನನ್ನಿಂದ ಏನೋ ಕುದ್ದು ತಗೊಂಡು ಹೋಗ್ತಾ ಇದ್ದಾರೆ ಅಂತೇಳಿ. ಅಲ್ಲಿಂದ ಅರಣ್ಯದಿಂದ ಮುಳ್ಳು ಸಾಗಾಣಿಕೆ ಮಾಡ್ಕೊಬಂದ್ರಲ್ಲ ಅದೊಂದು ಪಾಠ. ಅವತ್ತಿಂದ ಮುಳ್ಳೊಡೆಯೋದೇ ಬಿಟ್ಬಿಟ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟವರು. ಆ ಸಿಟ್ಟೆ ಇತ್ತ ರೌಡಿ ರಂಗ. ಹೌದು, ಇವಾಗ ಕಾಡಿಂದ ಏನೋ ಒಂದು, ಇವಾಗ ನಮ್ಮ ತೋಟದಿಂದ ಯಾವುದೋ ಒಂದು ಚಿಕ್ಕದು ಒಂದು ವಸ್ತು ತೊಗೊಂಡಿದ್ರು ಬಿಡೋಲ್ಲ ನಾವು. ಅವತ್ತೇ ಅದು ಗಾಡಿ ನೋಡೋಕೆ ಸ್ಟಾರ್ಟ್ ಮಾಡಿದ್ದು ನಾವು. ಅದ್ರ ಪ್ರಕಾರ ಅನ್ಕೋಬೇಕು, ಮನ್ಸಿನಿಗೆ ಮಾತ್ರ ಬುದ್ಧಿ ಇಲ್ಲ, ಪ್ರಾಣಿಗೂ ಬುದ್ಧಿ ಇದೆ ಅಂತ ಅನ್ಕೋಬೇಕು ಸರ್. ಏನಾಯ್ತು ಅವತ್ತು ಇನ್ಸಿಡೆಂಟ್ ಗಾಡಿ ಹೊಡೆಯೋದು? ಏನಿಲ್ಲ ಸರ್, ಹಿಂಗೆ ಸಾಕಿರೋನೆ ಜೊತೆ ಬತ್ತಾಯ್ತು. ಇವರು ಟ್ಯಾಕ್ಟ್ರಿ ಟ್ರಾವೆಲ್ ಮಾಡ್ಕೊಬೋದು ತರಬೇಕಾದ್ರೆ ನೋಡ್ತು, ಜನನ ಹೊಡಿಬೇಕಂತ ಜ್ಞಾನ ಬಂತು. ಅದಕ್ಕೆ ಓಟ್ ಅಟ್ಟಿಸ್ಕೊಂಡು ಬಂತು. ನಾವೆಲ್ಲ ಊರು ಜನ ಅಲ್ಲಿ ಹತ್ರ ಬಂಡೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ಕಾಣಿಸುತ್ತೆ, ಎಲ್ಲ ದನ ಕುರಿ ಎಲ್ಲ ಮೇಯಿಸ್ಕೊಂಡು ಈ ಕಡೆ ಸೈಡಲ್ಲಿ ಇದ್ದೀವಿ. ಆ ಕಡೆ ಸೈಡಲ್ಲಿ ಒಟ್ಟಿಸ್ಕೊಂಡು ಹೋಗುತ್ತೆ, ಒಬ್ಬರು ಸಿಕ್ಕಲ್ಲಿ ಎಲ್ಲ ಓಡೋಗ್ಬಿಡ್ತಾರೆ. ಒಬ್ಬ ಅಂಗವಿಕಲಕ್ಕೆ ಟ್ರಾಕ್ಟ್ರಿಯಿಂದ ಕೆಳಗಡೆ, ಇಂಜಿನಿಂದ ಕೆಳಗಡೆ ಬಿದ್ದು ಓಡೋಗಿ ಆ ಟ್ರಾಕ್ಟ್ರಿ ಟ್ರಾಲಿ ಕೆಳಗಡೆ ಒಂದು ಹೌಸಿಂಗ್ ಬೋರ್ಡ್ನ ಒಂದು ಕಂಬಿನಿಂಗ್ ತುಂಬ್ಕೊಂಡಿರ್ತಾರೆ. ಇವನು ಇಲ್ಲಿ ಕೆಳಗಡೆ ಹೋದ್ನಲ್ಲ ಅಂತೇಳಿ ಪೂರ್ತಿ ತಲೆನ ಕೆಳಗಡೆ ಹಾಕಿ ಕೊಂಬೆಯಲ್ಲಿ ಪೂರ್ತಿ ಆ ಟ್ರಾಲಿ ಏನಿರುತ್ತೋ ಅದ್ರ ತುಂಬ ಮುಳ್ಳು ಇರುತ್ತೆ. ಮುಳ್ಳು ಸಮೇತ ಎತ್ತಿ ಹಿಂಗೆ ಮೇಲಕ್ಕೆ ಬಿಸಿರಿದಾಗ ಕ್ರಿಕೆಟ್ ಬಾಲ್ ಹೊಡೆದಂಗೆ ಹೊಡಿತೀವಿ ಸರ್. ಅದು ಸೈಲೆಂಟಾಗಿ ಅದು ಟ್ರಾಕ್ಟ್ರಿ ಟ್ರಾಲಿ ಹಂಗೆ ಬೀಳಲ್ಲ, ತಿರ್ಗಿ ಅದು ಹೆಂಗಿತ್ತು ಹಂಗೆ ಹಿಂಗೆ ನಿಂತಿದ್ದ ಗಾಡಿ ಈ ಕಡೆ ಹೋಗಿ ಮೇಲಕ್ಕೆ ಬಿದ್ದು ಅದು ಹಂಗೆ ಕೂತ್ಕೊಳ್ಳುತ್ತೆ ಟ್ರಾಲಿ. ಅದ್ರ ಮಧ್ಯದಲ್ಲೇ ಅಂಗವಿಕಲಕರು ಇರ್ತಾರೆ. ಅದಾದಮೇಲೆ ಅಲ್ಲೇ ಗಟ್ಟಿಯಾಗಿರ್ತಾರೆ, ಕೆಳಗಿರೋದಿಲ್ಲ, ಕೆಳಗೆ ಬೀಳೋದಿಲ್ಲ ಅವರು. ಆ ಟ್ರಾಲಿ ಹೌದಿಂಗ್ ಇಟ್ಕೊಂಡೇ ಇರ್ತಾರೆ ಅವರು. ಯಾಕೆ ಅವ್ರಿಗೆ ಅದು ಯಾಕೆ ಆಮೇಲೆ ಎಲ್ಲರೂ ಜನ ಎಲ್ಲ ಗೊತ್ತಾಯಿತು. ಓಡೋ ಕಿರ್ಚ್ಕೊಂಡು ಪರಿಸ್ಕೊಂಡು ಎಲ್ಲ ಗಲಾಟೆ ಮಾಡ್ಕೊಂಡು ಓಡೋದ್ವಿ. ಒಂದು ಸ್ವಲ್ಪ ತಿರ್ಗಾ ಸಾಕಿರೋ ಅನ್ನ ಜೊತೆಗೆ ಹೋಗಿ ಸೇರ್ಕೊಂತದ್ದು. ಅವಾಗ ಹಂಗೆ ಕಾಲಕ್ಕೆ ಆ ಟ್ರಾಕ್ಟ್ರಿ ಟ್ರಾಲಿ ಕೆಳಗಡೆಯಿಂದ ಬರ್ತಾನೆ ಸರ್. ಟ್ರಾಲಿನ ಎತ್ತಿತ್ತದು ಇವನು ಟ್ರಾಲಿ ಕೆಳಗಡೆ ಓಡೋದ್ನಲ್ಲ ಸರ್, ಅವನ್ನ ಹಿಡಿಬೇಕು ಹಿಡಿಬೇಕು ಅಂತೇಳಿ ಇಲ್ಲಿ ಕೆಳಗಡೆ ಇದ್ದಾನೆ ಅಂತ. ಇದು ಪೂರ್ತಿ ಎತ್ತಿ 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 ಹಿಂಗೆ ಈ ಕಡೆ ಬಿಸಾಕಿದಾಗ ಇಲ್ಲಿ ಇರೋದಿಲ್ಲ ಅವನು ಜಾಗದಲ್ಲಿ, ಟ್ರಾಲಿ ಮಾತ್ರ ಹೋಗಿ ಬೀಳುತ್ತೆ. ಆದರೆ ಅವ್ನು ಟ್ರಾಲಿ ಒಳಗಡೆ ಇರ್ತಾನೆ. ಇದು ಪದೇ ಪದೇ ಹೋಗಿ ಸಾಕಿದಾನೆ ಒಟ್ಟಿಗೆ ಹೇಗೆ ಸೇರ್ಕೊಳ್ತಾರೆ ಇವರು? ಇವಾಗ ಕಾಡಂಚಿನಲ್ಲಿ ಮಾಡಿರೋದ್ರಿಂದ, ಜೂ ಆನೆ ಸಫಾರಿ ಮಾಡಿರೋದ್ರಿಂದ, ಕಾಡು ಪಕ್ಕದಲ್ಲಿ ಇರೋದ್ರಿಂದ ಈ ಹುಲ್ಲು ಬೇರೆ ಕಡೆಯಿಂದ ತರಿಸಿ ಹಾಕ್ತಾರೆ ಸರ್. ಬೇರೆ ನಮ್ಮ ಸಿಟಿ ಕಡೆ ಬೆಳೆಯೋ ಹುಲ್ಲು ತಗೊಂಡು ಆ ಹುಲ್ಲು ಹಾಕಿದಾಗ ಆ ಹುಲ್ಲು ತಿನ್ನೋಕ್ಕೋಸ್ಕರ ಬರ್ತಾರೆ ಸರ್. ಇದು ಇಂಪಾರ್ಟೆಂಟು ಇದೆ ಸರ್. ಇಲ್ಲಿರೋದು ಕಾಡಾನೆಗಳು, ಕಾಡಾನೆಗಳು ಸಾಕಿರೋ ಆನೆಗೆ ಹುಲ್ಲಾಕ್ತಾರಲ್ಲ, ಅಲ್ಲಿ ಯಾವುದು ಕಾಡಾನೆ ಒಳಗಡೆ ಬರಬೇಕು ಹೋಗ್ಬೇಕಂತ ಯಾವುದು ಅಡ್ಡಿ ಇಲ್ಲ. ಕಾಡಾನೇನು ಬರ್ಬೋದು, ಸಾಕಿರೋ ಆನೆ ಇರ್ಬೋದು. ಪಾರ್ಕ್ ಒಳಗಡೆ 40 ಆನೆ ಇದೆ. 40 ಆನೆ ಇದೆ. ಆಗ ರೌಡಿ ರಂಗ ಏನು ಮಾಡ್ತಾನೆ, ಓಡೋಬಿಡ ಹೋಗ್ತಾನೆ ಅಥವಾ ಹುಡುಕಿ ಹೋಗ್ತಾನೆ? ಇಲ್ಲ, ನಾವು ಆಮೇಲೆ ಆ ಟ್ರಾಕ್ಟ್ರಿ ಬಿಸಾಕುತ್ತೆ, ಇವ್ರು ಇಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ಅದ್ರ ಪಾಡ್ಗದು ಸಾಕಿರೋ ಅನ್ನ ಜೊತೆಲಿ ಹೋಯ್ತಾನೆ ಅವನು. ಅದಾದಮೇಲೆ ನೀವು ಓಡಿ ಹೋಗ್ತೀರಾ ಅವ್ನು ನೋಡಲಿಕ್ಕೆ? ನಾವು ನೋಡೋಕೆ ಓಡೋಗಿ ನೋಡ್ತೀವಿ, ಅಲ್ಲಿ ಇವನು ಸೇಫ್ ಆಗಿರ್ತಾನೆ, ಟ್ರಾಕ್ಟ್ರಿಗೂ ಏನು ಏಟ್ ಆಗಿರಲ್ಲ. ಅದು ಪೂರ್ತಿ ಹಿಂಗೆ ಮೇಲಕ್ಕೆ ಹೋಗಿ ಬೇರೆ ಕಡೆ ಟ್ರಾಕ್ಟ್ರಿ ಅದೇ ಥರ ಕೂತ್ಕೊಂಡಿರುತ್ತೆ ಟ್ರಾಲಿ. ಅದಾದಮೇಲೆ ರೌಡಿ ರಂಗ ಅವತ್ತೇನು ಮಾಡ್ತಾರೆ, ಅವತ್ತು ಇಲ್ಲಿ ಪಾರ್ಕ್ ಮಾಡಿರಲಿಲ್ಲ ಇದು, ಎಲ್ಲಿ ಪಾರ್ ಆಚೆ ಜೂ ಒಳಗಡೆ ಕಾಡು ಒಳಗಡೆ ಏನು ಜೂ ಮಾಡಿದ್ದಾರೆ ಅಂತ, ಆನೆ ಸಫಾರಿ ಅಂತ ಏನು ಮಾಡೋರು, ಅದು ಅಲ್ಲಿರಲಿಲ್ಲ, ಜೂ ಒಳಗಡೆ ಇತ್ತು ಸಫಾರಿ. ಅವಾಗ ಇದು ನೈಟೆಲ್ಲ ಇಲ್ಲಿರೋದು, ಬೆಳಗ್ಗೆ ಎಲ್ಲ ಆನೆ ಹೊಡ್ಕೊಂಡು ಜೂ ಒಳಗಡೆ ಹೋಗೋರು ಇವರು. ಅದಕ್ಕೆ ಅವಾಗ ಕಾಬರೋದು, ನಾನು ಇಂಥವ್ರ ಜೊತೆಲಿ ಇದ್ನಲ್ಲ, ಎಲ್ಲಿ ಹೋದ್ರಿ ಇವರು, ನನ್ನ ಜೊತೆಲಿದ್ದವ್ರು ಎಲ್ಲಿ ಹೋದ್ರು, ಸಿಕ್ಕಿಲ್ವಲ್ಲ ಅಂತ ಹೇಳಿ ಅದರ ಸ್ಮೆಲ್ ಮೇಲೆ ಅದು ಹುಡ್ಕೊಂಡು ಬಂದರೆ ಅಲ್ಲಿ ಗಂಟ ಬರೋದು. ಅಲ್ಲಿ ರೈಲ್ವೆ ಇದು ನ್ಯಾಷನಲ್ ಪಾರ್ಕ್, ನ್ಯಾಷನಲ್ ಪಾರ್ಕ್ ಗ್ವಾಡೆ ಇರೋದು.
ಮತ್ತು ಸೋಲಾರ್ ಫೆನ್ಸಿಂಗ್ ಎಲ್ಲ ಬಿಟ್ಟಿರೋದು. ಆವಾಗ ಇದು ಇಲ್ಲಿ ಕಿರ್ಚ್ಕೊಂಡ್ರೆ ಅದೆಲ್ಲ ಹುಡ್ರು ಅನ್ನೋದು ಒಳಗಡೆ ನಾನು ಇಲ್ಲಿದ್ದೀನಿ ಅಂತ. ಯಾವುದು ಸಾಕಾನೆಗಳು? ಹೌದು, ಈ ವನರಾಜ, ಈ ನಮ್ಮದು ಇವನು ರೌಡಿ ರಂಗ. ಯಾರಿಗೆ ಈ ವನರಾಜ ಅಂದರೆ ಇವನು ವನರಾಜನ್ಗೇನೆ, ಅದನ್ನು ಅದ್ರ ಥರನೇ ಇದ್ರು ಅವಾಗ. ಇವಾಗ ಹಂಗೆ ಇದ್ದಾರೆ ವನರಾಜ್ ಅಂದ್ರೆ. ರೀಟಾ ಇದೆ, ವನಶ್ರೀ ಇದೆ, ಇದೆ ಐರಾವತ ಇದೆ, ಗಜೇಂದ್ರ ಇದೆ, ಲಿಲ್ಲಿ ಇದೆ, ಸಂಪತ್ ಇದೆ, ಸೋದಮ್ಮ ಇದೆ. ಈ ತರ ಕೆಲವು ಆನೆಗಳು ಬೇಜಾರ ಆನೆಗಳು ಒಳಗಡೆ ಇದಾವೆ. ಇದು ಇದ್ರ ಫ್ರೆಂಡ್ಸ್? ಹೌದು ಸರ್. ರೌಡಿ ರಂಗನ್ಗೆ, ರೌಡಿ ರಂಗನ್ಗೆ ಇವು ಅಶ್ವತ್ಥಮ್ಮ ರಂಗ ಇವೆಲ್ಲ ಏನು ಬಂದವೆ. ಈ ರಂಗ ಕಾಣೆ ಆದ್ಮೇಲೆ ಇದು ಹುಟ್ಟಿದ ಮರಿಗೆ ರಂಗ ಅಂತ ಹೆಸರಿಕ್ಕೆ ಸರ್ ಇವರು. ಅಲ್ಲಿ ಹಳೆ ಆನೆ ಅಂದರೆ ರಂಗ ಇದ್ವಾಗಿಂದ ನಮಗೂ ನಾವು ಹುಟ್ಟೋದಕ್ಕಿಂತ ಮುಂಚೆ ನಮ್ಗಿಂತ ವಯಸ್ಸು ಜಾಸ್ತಿ ಅಂದರೆ ವನರಾಜ. ಸಖತ್ತಾಗಿದ್ದಾನೆ. ಹೌದು ಸರಿ. ಅವನು ಅಲ್ಲಿ ಬಂದು ಇದು ಗೀಳು ಹಿಡಿದು. ಹೌದು, ಅಲ್ಲಿ ಗೀಳು ಹಿಡಿದುವಾಗ ಇದು ಒಳಗಡೆ ಓ ಅಂದವಾಗ, ಓ ಇಲ್ಲ ಅವನೇ, ನಾನಿವಾಗ ಹೋಗ್ಬೇಕು ಅಂತೇಳಿ ಮಧ್ಯಾಹ್ನ ಅಂದ್ರೆ ಮಧ್ಯಾಹ್ನದಲ್ಲೇ ಜಂಪ್ ಮಾಡೋದು ಗೋಡೆ. ಹಾಂ, ಜಂಪ್ ಮಾಡಿ ಜೂ ಒಳಗಡೆ ಎಂಟ್ರಿ ಆಗೋದು. ಯಾರು? ರೌಡಿ ರಂಗ. ಅವಾಗ ಎಲ್ಲ ಪಬ್ಲಿಕ್ ಎಲ್ಲ ಪಾರ್ಕ್ ಜೂ ಒಳಗಡೆ ನೋಡಿ ಎಂಟ್ರೆನ್ಸ್ ನೋಡಕ್ ಬಂದಿರೋರು, ಎಂಟ್ರಿ ಆಗಿರೋರು ಅವ್ರನ್ನೆಲ್ಲ ಓಡಿಸಾಡೋದು. ಅವ್ರನ್ನ ಯಾರು ಹೊಡಿತಾರಿಲ್ಲ, ಸೀದಾ ವನರಾಜನ ಹತ್ರ ಹೋಗ್ಬೇಕದು ಅದಿರೋ ಜಾಗಕ್ಕೆ. ಅವಾಗ ಅಲ್ಲಿಂದ ಪಟಾಕಿ ಗಿಟಾಕಿ ಅದು ಇದು ಹೊಡೆದೋಡ್ಸುವಾಗ ಅಂಗಡಿ ಪಂಗಡಿ ಬಾಳೆಹಣ್ಣು ಗಿಳೆನೆಲ್ಲ ತಗ್ಲಾಕಿರೋರಲ್ಲ. ಮೊದ್ಲು ಈಗಿಲ್ಲಲ್ಲ ಅಂಗಡಿ? ಇವಾಗಿಲ್ಲ ಸರ್, ಒಳಗಡೆ ಔಟ್ ಆಚೆ ಇದೆ. ಮೊದ್ಲಿತ್ತು ಸರ್, ಅದು ಮೊದ್ಲಿತ್ತು ಅಂಗಡಿ ಸರ್, ಒಳಗಡೆನೆ ಇತ್ತು, ಜೂ ಒಳಗಡೆನೆ ಇತ್ತು. ಚೆನ್ನಾಗಿ ಹೋಗಿ ತಿನ್ನೋದು? ಚೆನ್ನಾಗಿ ಹೋಗಿ ತಿನ್ನೋದು. ಆವಾಗ ಅದು ಇವ್ರು ವನರಾಜನ್ ನೋಡಕ್ಕೆ ಹೋಗಿದ್ದಾನೆ. ಅಲ್ಲಿಂದ ನಾವು ಗಲಾಟೆ ಮಾಡಿ ಜೂನವ್ರ ಏನು ಆಚಾರಗಳು ಸಿಬ್ಬಂದಿಗಳು ಇರ್ತಾರೆ, ಅಲ್ಲಿಂದ ಡ್ರೈವ್ ಮಾಡಿ ಆಚೆ ತರಬೇಕಂತ ಬಂದವಾಗ ಇದು ಅಂಗಡಿ ಹತ್ತ, ಅಂಗಡಿ ಹತ್ತ ದಾರಿಲಿ ಬರುತ್ತೆ ಅದು. ಆ ದಾರಿಲಿ ಬಂದವಾಗ ಅಂಗಡಿ ಎಲ್ಲ ಒಳಗಡೆ ಇದ್ವಲ್ಲ, ಎಲ್ಲ ನೋಡ್ತದೆ, ಎಲ್ಲ ಅದಕ್ಕೆ ಬೇಕಾಗಿರೋ ಪದಾರ್ಥನೇ ಇರುತ್ತೆ, ಒಳ್ಳೆ ಫುಡ್ ಇರುತ್ತೆ. ಆವಾಗ ಅದೊಂದು ಇದೊಂದು ತಿನ್ನೋದು. ಅದು ತಿಂದ ಮೇಲೆ ಅದು ಗೊತ್ತಾಯಿತು, ನನಗೆ ಇಲ್ಲೇ ಫುಡ್ ಇದೆ, ಇದನ್ನ ತಿನ್ಬೇಕು ನಾನು ಅಂತೇಳಿ ಆವಾಗ ಆ ಫುಡ್ಗೋಸ್ಕರನೂ ಒಳಗಡೆ ಹೋಗುತ್ತೆ ಅದು. ಆ ನಂತರ ಇನ್ನೊಂದು ಸರಿ ನಿಮ್ಮನ್ನ ಬೆನ್ನಟ್ಟಿತ್ತಾನೆ ರೌಡಿ ರಂಗ? ಹೌದು. ಯಾವಾಗ ಹೇಳಿ? ಅದು 2011 ಸರ್, 2011 ಬೆನ್ನಟ್ಟಾನೆ. ನಾವು ಸುಮಾರು 1-2 ಕಿಲೋಮೀಟರ್ ದೂರ ಓಡೋಯ್ತೀವಿ ಪೂರ್ತಿ ಅಂದರೆ. ಅಲ್ಲಿ ನಾವು ನೈಟ್ ಕಾವಲ್ ಇರ್ತೀವಿ ಸರ್, ಅಲ್ಲಿ ದೊಡ್ಡಣ್ಣಕೆರೆ ಅಂತ ಇದೆ, ಫಾರೆಸ್ಟ್ ಒಳಗಡೆನೇ ಇದೆ. ಅಲ್ಲಿ ಒಂದು ಆನೆದು ಶೆಡ್ ಕಟ್ಟಿದ್ದಾರೆ, ಒಂದು ಮೋಲ್ಡ್ ಮನೆ ಕಟ್ಟಿದ್ದಾರೆ ಬಿಲ್ಡಿಂಗ್, ಆ ಬಿಲ್ಡಿಂಗ್ ಮೇಲೆ ಇರ್ತೀವಿ ನೈಟ್ ಎಲ್ಲ. ಅಲ್ಲಿ ಅಲ್ಲೇ ಪಾಸ್ ಆಗ್ಬೇಕು ಆನೆ ಏನು, ಅಲ್ಲಿ ನೈಟ್ ಹೋಗ್ತಾರೆ ಸರ್. ಆನೆಗೂ ಆನೆ ಕಾಯೋಕ್ಕೋಸ್ಕರ ಇರೋದು, ಆನೆ ಆ ಹೊರಗಡೆ ಬಿಡಬಾರ್ದು ಅಂತೇಳಿ. ಆನೆ ಪಾಸ್ ಆಗೋ ಜಾಗನೇ ಅದು, ಈ ಕನಕಪುರ ಮೇನ್ ರೋಡು, ನಮ್ಮ ಕೋಡೇಸು ಹಿಂಗೆ ಆಚೆ ಹೋಗ್ಬೇಕಂದ್ರೆ ಆನೆ ಅದೇ ಜಾಗನೇ. ಅಲ್ಲಿ ನಾವು ಕಾವಲಿರ್ತೀವಿ, ನೈಟಿಂದ ಕಾವಲಿರ್ತೀವಿ, ಯಾವ ಆನೆನೂ ಬಂದಿರಲ್ಲ ಅವತ್ತು. ಆನೆ ಯಾವುದು ಬಂದಿಲ್ಲ, ನಮಗೂ ಧೈರ್ಯ ಬಂತು. ನಾವೆಲ್ಲ ಕೆರೆಯಲ್ಲಿ ಕೂತ್ಕೊತೀವಿ, ಮಕ್ಕಕ್ಕಲ್ಕೆ ಎಲ್ಲ ವಾಸ ಮಾಡ್ಕೊತೀವಿ, ಎಲ್ಲ ಮಕ್ಕಕ್ಕಲ್ಕೆ ಎಲ್ಲ ವಾಸ ಮಾಡಿಕೊಂಡು ನಡಿಯಪ್ಪ ಮನೆ ಕಡೆ ಹೋಗೋಣ, 8 ಗಂಟೆ ಆಯಿತು ಅಂತೇಳಿ. ರಾತ್ರಿ ಬೆಳಗ್ಗೆ ನೈಟ್ ಎಲ್ಲ ಕಾವಲಿರ್ತೀವಿ, ಬೆಳಗ್ಗೆ ಎದ್ದು ಮನೆಗೆ ಬರಬೇಕು ನಾವು. ನಾ ತಿಂಡಿಗೆ ನೀವು ಬೆಳಗ್ಗೆ ರಾತ್ರಿ ಇಡೀ ಹೇಗೆ ಕಾಡಲ್ಲಿ ಇರ್ತೀರಾ? ನಿದ್ದೆ ಗಿದ್ದೆ ಮಾಡೋದಿಲ್ವ? ನಿದ್ದೆ ಮಾಡೋಕ್ಕೆ ಅಲ್ಲ, ನಿದ್ದೆ ಮಾಡಿದ್ರೆ ಆನೆ ಪಾಸ್ ಆಗುತ್ತಲ್ಲ ಸರ್, ನಿದ್ದೆ ಮಾಡೋಂಗಿಲ್ಲ. ಎಷ್ಟು ಜನ ಇರ್ತೀರಾ? 3 ಜನ ಇರ್ತಾ ಇದ್ದೀವಿ ಸರ್. 3 ಜನದಲ್ಲಿ ಅವತ್ತು ಒಬ್ರಿಗೆ ಹುಷಾರಿಲ್ಲ ಅಂತೇಳಿ ಅವ್ರು ಬಂದಿಲ್ಲ ನಮ್ಮ ಜೊತೆಯಲ್ಲಿ. ನಮ್ಮ ಸೇಫ್ಟಿಗೆ ಪಟಾಕಿ ಮಾತ್ರ ಕೊಟ್ಟಿರ್ತಾರೆ ಸರ್, ಕೊಟ್ಟರು ಸರ್. ನಮ್ಗೆ ಯಾವತ್ತು ರೌಡಿ ರಂಗ ಅಟ್ಟಿಸ್ಕೊಂಡು ಬರ್ತಾನೆ, ಎಲ್ಲ ಕೈ ಕಾಲು ಅದೇ ಕೆರೆಯಲ್ಲೇ ಕುತ್ಕೊಂಡು ಕೈ ಕಾಲು ವಾಸ ಮಾಡ್ತೀವಿ. ಸುಮಾರು ಮೈದಾನ ಎಷ್ಟು ದೊಡ್ಡದ ಕಾಣಿಸುತ್ತೆ, ಸುತ್ತ ನೋಡ್ತೀವಿ ಆನೇನೂ ಇಲ್ಲ, ನೈಟೆಲ್ಲ ಆನೆ ಸೌಂಡೇ ಇಲ್ಲ, ಆನೆ ಬಂದಿಲ್ಲ ಇವತ್ತು ಈ ಕಡೆ, ಆನೆ ಇಲ್ಲ, ನಾವು ಸೇಫ್ಟಿ ಇದ್ದೀವಿ, ಆನೇನೂ ಬಿಟ್ಟಿಲ್ಲ ಇವತ್ತು, ಹೊರಗಡೆ ಯಾವುದು ಆನೆ ಹೋಗಿಲ್ಲ ಅಂತ ಕಂಪ್ಲೇಂಟು ಬರೋಲ್ಲ ಅಂತೇಳಿ ನಾವು ನಿಶ್ಚಿಂತೆಯಿಂದ ಆಚೆ ಬರೋಕ್ಕೆ ರೆಡಿ ಆಗ್ತೀವಿ. ರೆಡಿ ಆಗಿಬಿಟ್ಟು ನಮ್ಮ ಪಾಡಾಗ ನಾವು ಇವತ್ತು ಕಾರ್ಯ ಚೆನ್ನಾಗಿ ಮಾಡಿದ್ವಿ, ಇವತ್ತು ಕೆಲಸ ಚೆನ್ನಾಗಿ ಮಾಡಿದ್ದೀವಿ, ಆನೆ ಬಂದಿಲ್ಲ, ಇವತ್ತು ಸಾಹೇಬ್ರು ಯಾರು ನಮ್ಗೆ ಬೈಯಲ್ಲ ಅಂದ್ಕೊಂಡು ನಮ್ಮ ಪಾಡಾಗ ನಾವು ಹಿಂದೆ ಒಬ್ಬರು ಮುಂದೆ ಒಬ್ಬರು ಮಾತಾಡ್ಕೊಂಡು ಹಿಂಗೆ ಹೋಗ್ತಾ ಇರ್ತೀವಿ. ಹಿಂದೆ ಮುಂದೆ ಒಬ್ಬರು ಹಿಂಗೆ ಹೋಗ್ತಾ ಇರ್ತೀವಿ, ಹಿಂದೆ ಒಂದು ಸ್ವಲ್ಪ ಸೌಂಡ್ ಏನೋ ಸರ್ಕ ಪರ್ಕ ಅಂತ ಸೌಂಡ್ ಬರುತ್ತೆ. ಆಮೇಲೆ ಏನು ಇದು ಈ ಥರ ಸೌಂಡ್ ಬರುತ್ತಲ್ಲ ಅಂತ ಒಂದು ಸ್ವಲ್ಪ ನಿಮ್ಮ ಹಿಂದೆನೇ ಬರ್ತಾ ಇದ್ದಾನೆ. ಹಿಂದೆನೇ ಬರ್ತಾ ಇದ್ದಾನೆ, ಅದು ಹೆಂಗೆ ಬತ್ತ ಅಂತಲೇ ಗೊತ್ತಿಲ್ಲ, ಅದೊಂದು ಆಟೋಮೆಟಿಕ್. ಅದು ಏನು ಅದು ನಮ್ಮ ಹಿಂದೆ ಬಂದಿರೋದು ಆನೆ ಸ್ಲೋವಾಗಿ ಗೊತ್ತಾಯ್ತಾನೆ. ನಾವು ಏನು ಹಿಂಗೆ ಸರಪರ ಅಂತ ಸೌಂಡ್ ಬತ್ತಲ್ಲ ಅಂದ್ಬಿಟ್ಟು ಹಿಂಗೆ ನೋಡ್ತೀವಿ, ಆನೆ ಬತ್ತಾ ಇದೆ ಹಿಂದೆ, 100 ಅಡಿ ಹಿಂದೆ ಇದ್ದಾನೆ. ಯಾಕಡೆ ಓಡೋಗಕ್ಕೆ ಜಾಗ ಇಲ್ಲ, ನಾವು ನಮ್ಗೆ ಗೊತ್ತು ಸರ್ ನಾವು, ಯಾಕಂದರೆ ಕಾಡಲ್ಲಿ ಹುಟ್ಟಿ ಬೆಳೆದಿರೋ ಜನದಿಂದ ಆನೆ ಮುಂದೆ ಓಡ್ದಷ್ಟು. ಇವಾಗ ಒಡೆಯೋ ಕಳ್ಳನಿಗೆ ಒಬ್ಬ ಹೊಡಿತಾನೆ ಅಂದರೆ ನಾವು ಓಡ್ತಾಯಿದ್ರೆ ಅವ್ನು ಓಡಿಸ್ಕೊಬರೋದು ಜಾಸ್ತಿ. ನಾವು ಅಲ್ಲೇ ನಿಂತ್ಕೊಂಡ್ರೆ ಅದಕ್ಕೊಂದು ಸ್ವಲ್ಪ ಭಯ, ಇದು ಯಾಕೆ ಹಿಂಗೆ ನಿಂತ್ಕೊಂಡವನಲ್ಲಿ, ಇವನಿಂದ ನಮಗೇನೋ ತೊಂದರೆ ಆಗ್ಬೋದಂತ ಅದ್ರ ರಂಗನ ತಲೆಯಲ್ಲಿ ಇತ್ತದು. ಏ ಓಡೋದು ಬೇಡ, ಒಂದು ಸ್ವಲ್ಪ ಹಂಗೆ ಸ್ಲೋ ಮಾಡ ನೋಡು, ಅಲ್ಲಿ ಗಿಡ ಕಾಣ್ತಾ ಇದೆ, ಆ ಗಿಡ ಗಂಟ ಹಿಂಗೆ ಇದೇ ಥರ ಹೋಗೋಣ, ಆನೆ ನಮಗೂ ಏನೂ ತೊಂದರೆ ಕೊಡ್ತಲ್ಲ, ನಮ್ಮ ಹಿಂದೆ ಆನೆ ಬರ್ತಾ ಇದೆ. ನಮಗೂ ಭಯ ಇತ್ತು ಅಲ್ಲಿ, ನಾವು ರೀಸೆಸ್ ಮಾಡ್ಕೊಳ್ಳೋ ಮಟ್ಟದಲ್ಲೆಲ್ಲ ಇದ್ವಿ, ಯಾಕೆಂದರೆ ಅದು ನೋಡಿದ್ರೆ ಅಷ್ಟು ದೊಡ್ಡ ಆನೆ ಮೇಲಕ್ಕೆ ಹಿಂಗೆ 100 ಅಡಿ ಹಿಂದೆ ಅಂದರೆ ನೋಡಿ ಇಟ್ಕೆ ಎಷ್ಟು ದೂರ ಇರ್ಬೋದು ಸರ್, ಇಷ್ಟು ಹೈಟ್ ಕಾಣಿಸ್ತಾ ಇದೆ ಇದೆ ಸರ್, ಒಂದು 2-2.5 ಅಡಿ ಇದೆ ಸರ್ ಅದು ದಂತ ನೋಡಿದ್ವಿ. ಆ ಕ್ರಾಸ್ ಮಾಡ್ಕೊಂಡು ಒಂದು ಸ್ವಲ್ಪ ಗಿಡದ ಹತ್ರ ಹೋದ್ವಿ, ಅಲ್ಲಿ ಒಂದು ಸ್ವಲ್ಪ ಕ್ರಾಸ್ ಮಾಡ್ಕೊಂಡ್ವಿ, ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗಿಡ ಮರ ಮಾಡ್ಕೊಂಡು. ಗಿಡ ಮರ ಮಾಡ್ಕೊಂಡು 2.5 ಕಿಲೋಮೀಟರ್ ರೋಡ್ ಬಂದು ನಾವು ರೆವಿನ್ಯೂ ಜಾಗದಲ್ಲಿ ನಿಂತಿದ್ದೀವಿ, ಅಲ್ಲಿಗೆ ಬಂದಿದ್ದು ಅದು ಓಡಕ್ಕೆ ಸ್ಟಾರ್ಟ್ ಮಾಡಿದೆ. ನಾವು ಓಡಿದ ಮೇಲೆ ಇವು ನಾವು ಕಾಣಿಸಿಲ್ವ ಎಲ್ಲಿ ಹೋದ್ರಿ ಇವರು ಅಂತ, ಹಿಂದೆನೇ ಬಂದು ರೆವಿನ್ಯೂ ಜಾಗಕ್ಕೆ ಬಂತು. ಆವಾಗ ಮೈದಾನ ಜಾಸ್ತಿ ಇರುತ್ತಲ್ಲ,
ಅವಾಗ ಹೋಗಿ ಅಲ್ಲೇ ನಾವು ದೂರ ನಿಂತ್ಕೊಂಡು ಪಟಾಕಿಟಕ್ಕೆಲ್ಲ ಹೊಡೆದು ನಿಂತ್ಕೊಂಡು ನೋಡ್ತು ಸುಮಾರು ಒಂದು 10-15 ನಿಮಿಷ ನಮ್ಮನ್ನು. ನಮಗೆ ಇವತ್ತು ನನ್ನ ಕೈ ತಪ್ಪಿಸ್ಕೊಂಡ್ರ ನೀವು ಅಂತೇಳಿ ಆವಾಗ ಬಿಟ್ಬಿಟ್ಟು ಮನೆ ಕಡೆ ಬಂದ್ವಿ. ಅದಾದಮೇಲೆ ತಿರ್ಗಾ ಜೂಗೆ ಹೋಗಿ ಜೂಗೆ ಗೋಡೆಲ್ಲ ಹೊಡೆದಾಕಿ ಆವತ್ತೇ ಒಂದು 3 ಗಂಟೆ ಟೈಮು ಸಾಯಂಕಾಲ ಒಂದು 3 ಗಂಟೆ ಟೈಮಲ್ಲಿ ಗೋಡೆ ಹೊಡೆದಾಕಿ ಅಲ್ಲಿಂದ ಜೂ ಅವರೆಲ್ಲ ಓಡಿಸಾಡಿ ಅವತ್ತೇ ಸುಣ್ಣಮಕ್ಕಿಗೆ ಬಂದಿದ್ದು. ನಾವು ಈ ಕಡೆಯಿಂದ ಪಟಾಕಿ ಹೊಡೆದ್ರೆ ನೈಟು ಕೈಲೇ ಇಟ್ಕೋತೀವಿ ಪಟಾಕಿ, ನಾವು ಹಿಂಗೆ ಅಂಟಿಸಿ ಹಿಂಗೆ ಹೊಡಿಬೇಕಂದ್ರೆ ಆ ಪಟಾಕಿ ಹಿಂಗೆ ಹೋಯ್ತಾ ಇದ್ರೆ ಬೆಂಕಿ ಸರ್ರನ್ನ ಹೋಯ್ತದೆ ಆ ಪಟಾಕಿ ಬತ್ತಿಲಿ. ಆ ಬೆಂಕಿ ಹಿಂಗೆ ಹೋಯ್ತದೋ ಆ ಬೆಂಕಿನ ಹಿಂಗೆ ಕ್ಯಾಚ್ ಮಾಡೋದು. ಅದು ಯಾವುದು ರಂಗ ಪಟಾಕಿ? ಹೌದು, ಪಟಾಕಿ ಬೆಂಕಿ ಹಿಂಗೆ ಹಚ್ಚಿಬಿಟ್ಟು ಹಿಂಗೆ ಹಸ್ತ್ರೆ ಅದು ಕಿಡಿ 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 ಥರ ಹೋಯ್ತದೆ ಬೆಂಕಿ ಥರ. ಅದನ್ನೇ ಹಿಂಗೆ ಹಿಡ್ಕೊಳ್ಳೋದು ಬಂದು ಆನೆ ಅದು ಅದನ್ನೇ ಹಿಡಿಯೋದು. ಅದ್ರ ಮನ್ಸು ಅಂದರೆ ಅಷ್ಟು ಬೇಜಾರಾಗ್ಬಿಟ್ಟಿತ್ತು ಅದಕ್ಕೆ. ಯಾಕೆಂದರೆ ಇವಾಗ ಸಾಕಿರೋ ಆನೆ ಒಳಗಡೆ ಇದೆ, ಆದರೂ ಇವಾಗ ವನರಾಜ ಅನ್ನೋನು ಒಳಗಡೆ ಇದ್ದಾನೆ. ಯಾಕೆ ನಮ್ಮನ್ನು ಒಬ್ಬನ ಒಳಗಡೆ ಹಾಕವ್ರೆ? ಯಾಕೆ ನನ್ನ ಹತ್ರ ಇರ್ತಾನೆ ಅವನು, ನೈಟೆಲ್ಲ ನನ್ನ ಜೊತೆ ಇರ್ತಾನೆ, ತಿರ್ಗಿ ಬೆಳಗ್ಗೆ ಯಾಕೆ ಹೋಯ್ತು? ನಾನು ಅವ್ರ ಜೊತೆಲಿ ಬೆರಬೇಕಂತ ಆಸೆ ಜಾಸ್ತಿ ಇದೆ. ಅವ್ನ ಜೊತೆಲಿ ಇರಬೇಕಂತ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀನಿ, ಅಣ್ಣನೋ ತಮ್ಮನೋ ಇರಬೇಕು ಇವನು ಅಂತ ಅದಕ್ಕೊಂದು ಆಸೆ. ಸರ್ ಮನಸ್ಸಿನೊಳಗಡೆ ಇಲ್ಲ, ಆನೆಲ್ಲಿದೆ ಸರ್ ಅಂತ. ಅದಾದಮೇಲೆ ಸುಳ್ಮುಕ್ಕಿಲೆಲ್ಲ ಓಡಿಸಾಡಿ ಅದಾದಮೇಲೆ ತಿರ್ಗಿ ಅಲ್ಲಿ ನಮಗೆ ಆವಾಗ 2000